ದೃಷ್ಟಿಯೊಳಗೆ ಪೀಡೆ ಅಂತ ಇರಬಹುದು ಬಳು ಹಕ್ಕು ಮಣಿ ಯಾವಾಗಲೂ ಅಳು ಆಗುತ್ತೆ ಆ ಬಳು ಆಗಿ ಇಲ್ಲಿ ಬಂದಿದೆ ಈ ಮಣಿ ಅಳಗಾಲ್ ಮಾಡಿ ಅದು ಬಳು ಹೋಗುತ್ತೆ ಆ ಬಳು ಹಕ್ಕು ಮೇಲೆ ಆ ಮಣಿ ಒಳಗೆ ಇರಬಾರ್ದು ಅಂತ ನಾ ತೀರ್ಮಾನ ಹೊರಗೆ ಬಂದಿದ್ದೆ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತು ವಿಧಾನ ಪರಿಷತ್ತಿನ ತಾಲೂಕು ಕೂಡ ನಾನು ರಾಜೀನಾಮೆಯನ್ನು ಕೊಟ್ಟು ನಿನ್ನೆ ಸಾಯಂಕಾಲ ಕಾಂಗ್ರೆಸ್ದ ಮುಖಂಡರ ಜೊತೆಗೆ ಮಧ್ಯಾಹ್ನ ಚರ್ಚೆ ಮಾಡಿ ಸಾಯಂಕಾಲ ಈಗ ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ನಾಳೆ ಒಂದೆರಡು ದಿವಸದಲ್ಲಿ ನಾಮಪತ್ರವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ನನಗೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಅವರ ಬಿಟ್ಟು ನಾ ಬಿಜೆಪಿ ಅನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವಂತ ಒಂದು ವಾತಾವರಣವನ್ನು ಅವರೇ ನಿರ್ಮಾಣ ಮಾಡಿದರು ನನಗೆ ಈ ಆಪರೇಷನ್ ಕಮಲ ಏನು ಮಾಡಿದ್ರು ಆ ಸಂದರ್ಭದಲ್ಲಿ ನನಗೆ ಬಿಜೆಪಿ ವರಿಷ್ಠರು ನನಗೆ ಒಂದು ಭಾಷೆಯನ್ನು ಕೊಟ್ಟಿದ್ರು ಈಗ ಉಪಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಬೇಕು ನಾಳೆ ಉಪಚುನಾವಣೆ ಮುಗಿದ ಮೇಲೆ ಮುಂದಿನ ಅವಧಿವರೆಗೂ ಕೂಡ ನಿಮ್ಮನ್ನ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಸ್ತೀವಿ ಅಂತಕ್ಕಂತ ಮಾತನ್ನು ಹೇಳಿದ್ರು ಅದನ್ನು ಸಾರ್ವಜನಿಕವಾಗಿ ಯಡಿಯೂರಪ್ಪನವರು ಕೂಡ ಹೇಳಿದ್ರು ನನಗೆ ಎರಡು ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ನಾನೇನು ಕೇಳಿರಲಿಲ್ಲ ಮಂತ್ರಿನೂ ಕೇಳಿರಲಿಲ್ಲ ಅವರೇ ಅದನ್ನ ನನಗೆ ಕೊಟ್ಟಿರತಕ್ಕಂತದ್ದು ಉಪಮುಖ್ಯಮಂತ್ರಿ ಸ್ಥಾನವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಸೌಜನ್ಯಕ್ಕಾದರೂ ಕರೆದು ಮಾತನಾಡಿ ಅನಿವಾರ್ಯ ಇದೆ ನಾನು ಬೇರೆಯವರಿಗೆ ಮಂತ್ರಿಗಳನ್ನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ಕೂಡ ಸಮಾಲೋಚನೆ ಕೂಡ ಮಾಡಲಿ ಯಾಕೆ ತೆಗೆದ್ರು ಅನ್ನುವಂಥ ಪ್ರಶ್ನೆ ಉದ್ಭವ ಆಯಿತು ಏನಾದರೂ ನಾನು ಭ್ರಷ್ಟಾಚಾರ ಮಾಡಿದ್ನಾ ಅಥವಾ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ನಾ ಅಥವಾ ಪಕ್ಷಕ್ಕೆ ಮುಜುಗುರ ಆಗುವಂಥ ಏನಾದರೆ ಒಂದು ಕಾರ್ಯಗಳನ್ನು ಏನಾದರೂ ನಾನು ಮಾಡಿದ್ದೆ ಯಾವುದೇ ಒಂದು ಪಕ್ಷಕ್ಕೆ ಕಪ್ಪು ಚುಕ್ಕೆ ಹತ್ತಲಾರದಂಥ ಪ್ರಾಮಾಣಿಕ ಮತ್ತು ಶ್ರದ್ಧೆ ಮತ್ತು ಬದ್ಧತೆಯನ್ನು ಇಟ್ಕೊಂಡು ಸುಮಾರು 20 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಕಾರ್ಯವನ್ನು ನಾನು ಮಾಡಿದ್ದೆ ಇಡೀ ರಾಜ್ಯವನ್ನು ಸುತ್ತಿ ಅನೇಕ ಕಡೆ ಶಾಸಕರನ್ನು ಆಯ್ಕೆ ಮಾಡೋದರಲ್ಲಿಯೂ ಕೂಡ ನಾನು ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೆ ಅನೇಕ ಉಪಚುನಾವಣೆಗಳ ಜವಾಬ್ದಾರಿ ಕೊಟ್ಟಾಗ ಉಪಚುನಾವಣೆಯಲ್ಲಿಯೂ ಕೂಡ ಅನೇಕ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೆ ಅದಾದಮೇಲೆ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ನನಗೆ ಸ್ಪರ್ಧಿಸಲಿಕ್ಕೆ ಏನು ನೀವು ವಚನವನ್ನು ಕೊಟ್ಟಿದ್ರು ಅದರ ಪ್ರಕಾರ ನನಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಕೇಳಿದೆ ಅವಾಗ ಅದನ್ನು ವಚನವನ್ನು ಕೊಟ್ಟಿರ್ತಕ್ಕಂಥದ್ದು ಮರೆತು ನನಗೇನು ಹೇಳಿದ್ರಂದರೆ 13 ಜನರಿಗೆ ನಾವು ಭಾಷೆಯನ್ನು ಕೊಟ್ಟಿದ್ದೀವಿ ಮಾತನ್ನು ಕೊಟ್ಟಿದ್ದೀವಿ ಅವರೆಲ್ಲರಿಗೂ ಕೂಡ ನಾವು ಕೊಡಬೇಕಾಗ್ತದೆ ಅಂತ ನನಗೂ ಕೂಡ ನೀವು ಭಾಷೆಯನ್ನು ಕೊಟ್ಟಿದ್ರಿ ಯಾಕೆ ವಚನ ಭ್ರಷ್ಟ ಆಗ್ತೀರಿ ಅಂತ ನಾನು ಕೇಳಿದ್ದು ಹೇಳಿದ್ದೀನಿ ಆ 17 ಜನರಿಗೆ ಕೊಡಬೇಕಾಗಿದೆ ಅಂತ ಹೇಳಿ ಇವರು ಹೇಳ್ತಕ್ಕಂಥವ್ರು ರಾಣೇಬೆನ್ನೂರಿನಲ್ಲಿ ಆ ಶಂಕರ್ಗೆ ಯಾಕೆ ಕೊಡಲಿಲ್ಲ ಅವನೇನು ಅಪರಾಧ ಮಾಡಿದ್ದ ಅಲ್ಲಿ ಮಂತ್ರಿ ಇದ್ದು ಮಂತ್ರಿ ಬಿಟ್ಟು ಇಲ್ಲಿ ಬಂದು ಇವರಿಗೆ ಸಹಾಯ ಮಾಡಿ ವಿಧಾನ ಪರಿಷತ್ತಿನ ಸ್ಥಾನವನ್ನು ಪಡ್ಕೊಂಡು ಪುನಃ ಅವನನ್ನು ಕೂಡ ಕಿತ್ತಾಕಿದ್ರು ನಂತರ ಅವನಿಗೆ ಅದು ಪ್ರಧಾನಮಂತ್ರಿಗಳನ್ನು ಹಿಡ್ಕೊಂಡು ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅದೇ ಇರಬೇಕು ಪಕ್ಷದಲ್ಲಿ ಬಹಳಷ್ಟು ವಿಚಿತ್ರವಾಗಿರ್ತಕ್ಕಂಥ ಬೆಳವಣಿಗೆ ಪ್ರಾರಂಭವಾಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ
ಅಧಿಕಾರವನ್ನು ಮಾಡಿರತಕ್ಕಂತದ್ದು ಅವರ ಮಣಿತನವೇ ಪೂರ್ಣ ಭಾರತೀಯ ಜನತಾ ಪಕ್ಷಕ್ಕೆ ಮುಡಿಪಾಗಿಟ್ಟಕ್ಕಂತ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಇಲ್ಲಿವರೆಗೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇದೆಲ್ಲವನ್ನ ನೋಡಿದ್ರೆ ನನಗೆ ಅನಿಸುತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಇರತಕ್ಕಂತ ತತ್ವ ಮತ್ತು ಸಿದ್ಧಾಂತಗಳು ಎಲ್ಲವೂ ಕೂಡ ಇವತ್ತು ಗಾಳಿಗೆ ತೂರತಕ್ಕಂತ ಕಾರ್ಯಗಳು ಪ್ರಾರಂಭ ಆಗಿದವೆ ಅದರಿಂದ ನನಗೆ ಅನೇಕ ಹಂತಗಳಲ್ಲಿ ಬಹಳಷ್ಟು ಅವಮಾನಗಳನ್ನು ಆಗಿರತಕ್ಕಂತದ್ದು ಇವತ್ತು ನಾನು ಅದನ್ನ ಬಹಿರಂಗಪಡಿಸಲಿಕ್ಕೆ ಹೋಗೋದಿಲ್ಲ ಅನೇಕ ಮುಖಂಡರು ನನಗೆ ಅನೇಕ ಸಂದರ್ಭದಲ್ಲಿ ನಾನು ಸಾರ್ವಜನಿಕವಾಗಿ ಮಾಡಿ ಕೆಲವೊಂದು ವಿಷಯಗಳನ್ನು ಹೇಳಿದೆ ಒಂದು ಸಾಕಷ್ಟು ವಿಷಯಗಳು ಇದೆ ಇದರಿಂದ ನಾನು ಮನನೊಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವ ಮನುಷ್ಯನಿಗೂ ಕೂಡ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅದನ್ನು ಬಿಟ್ಟು ನನ್ನ ಕ್ಷೇತ್ರದ ಎಲ್ಲ ಹಿರಿಯರನ್ನ ಮುಖಂಡರನ್ನ ಕಾರ್ಯಕರ್ತರನ್ನ ಮತ್ತೆ ನನ್ನನ್ನ ಪ್ರೀತಿಸುವಂತ ಏನು ಅನೇಕ ಜನ ಅಭಿಮಾನಿಗಳು ಇದ್ದಾರೆ ಅವರೆಲ್ಲರನ್ನು ಕರೆದು ನಾನು ಚರ್ಚೆ ಮಾಡಿ ಅವರೆಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡು ಅವರೆಲ್ಲರೂ ಕೂಡ ನೀವು ತಗೊಳ್ಳತಕ್ಕಂತ ನಿರ್ಧಾರಕ್ಕೆ ನಾವು ಬದ್ರಿದ್ದೀವಿ ಅಂತ ಹೇಳಿ ಹೇಳಿದ ಮೇಲೆ ಅವರೆಲ್ಲರೂ ಏನು ಹೇಳಿದ್ರು ಅಂದ್ರೆ ಫಸ್ಟ್ ಆಪ್ಷನ್ ಕಾಂಗ್ರೆಸ್ ಜೊತೆಗೆ ಚರ್ಚೆ ಮಾಡಿ ಕಾಂಗ್ರೆಸ್ ನಿಮಗೆ ಏನಾದರೂ ಅಲ್ಲಿ ನಿಮ್ಮ ವಿಚಾರಗಳಿಗೆ ಅವರು ಸ್ಪಂದನೆ ಮಾಡದೇ ಇದ್ದರೆ ಎರಡನೇ ಆಪ್ಷನ್ ಅನ್ನು ನೀವು ಮಾಡಬೇಕು ಕೊನೆಗೆ ನಿಮ್ಮನ್ನ ನಾವು ಸ್ವತಂತ್ರವಾಗಿ ನಿಲ್ಲಿಸಿದರೂ ನಾವು ಗೆಲ್ಸಿ ವಿಧಾನಸಭೆಗೆ ಕಳಿಸ್ತೀವಿ ಅಂತಕಂತ ಮಾತನ್ನ ನನ್ನ ಕ್ಷೇತ್ರದ ಜನ ಹೇಳಿದ ಮೇಲೆ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಗೆ ನಾನು ಮಾತಾಡಿದೆ ಅತ್ನಿ ಕ್ಷೇತ್ರದಲ್ಲಿ ಕೆಲವೊಂದು ಇನ್ನು ಅಭಿವೃದ್ಧಿ ಕಾರ್ಯಗಳು ಮೊದಲಿದೆ ನಾನು ಮಂತ್ರಿ ಆಗೋದು ಎಂಎಲ್ಎ ಆಗೋದು ಎಲ್ಲ ಆಗಿ ಹೋಗಿದೆ ಅನೇಕ ಬಾರಿ ನಾನು ಶಾಸಕನೂ ಆಗಿದ್ದೀನಿ ವಿಧಾನ ಪರಿಷತ್ ಸದಸ್ಯನೂ ಆಗಿದ್ದೀನಿ ಮಂತ್ರಿನೂ ಆಗಿದ್ದೀನಿ ಅನೇಕ ಇಲಾಖೆಗಳನ್ನು ನಿರ್ವಹಿಸಿದ್ದೀನಿ ಉಪಮುಖ್ಯಮಂತ್ರಿನೂ ಆಗಿ ಹೋಗಿದ್ದೀನಿ ನನ್ನ ಅದರ ಮಹತ್ವ ಇಲ್ಲ ನನ್ನ ಕ್ಷೇತ್ರದ ಜನ ನನ್ನ ಕಷ್ಟಕಾಲದಲ್ಲಿ ನನಗೆ ಅನೇಕ ಸಂದರ್ಭಗಳಲ್ಲಿ ಸಹಾಯ ಮಾಡಿರತಕ್ಕಂತ ನನ್ನ ಕ್ಷೇತ್ರದ ರೈತರಿಗೆ ಸ್ವಾಭಿಮಾನದಿಂದ ತಮ್ಮ ಕಾಲ ಮೇಲೆ ತಾವು ಬದುಕಬೇಕಂತಕ್ಕಂತ ಯೋಜನೆಗಳನ್ನು ತರಬೇಕು ಅಂತಕ್ಕಂತ ಏನು ನನ್ನ ಸಂಕಲ್ಪ ಇದೆ ಆ ಸಂಕಲ್ಪಕ್ಕೆ ನೀವು ಸ್ಪಂದನೆ ಮಾಡುವುದಾದರೆ ನಿಮ್ಮ ಪಕ್ಷಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು ಖಂಡಿತವಾಗಿಯೂ ನಿಮ್ಮ ಬೇಡಿಕೆಗಳನ್ನು ನೀನು ನೀರಾವರಿ ಯೋಜನೆಗಳು ಇರಬಹುದು ಏನು ಅಭಿವೃದ್ಧಿ ಕೆಲಸಗಳನ್ನು ಏನು ನೀನು ತಂದು ಕೊಡ್ತೀಯ ಆ ಎಲ್ಲ ಕೆಲಸಗಳನ್ನು ನಾವು ಅತ್ಯಂತ ಭರವಸೆಯಿಂದ ನಿಮಗೆ ಈಡೇರಿಸಿ ಕೊಡ್ತೀವಿ ಅಂತಕ್ಕಂತ ಮಾತನ್ನು ಹೇಳಿದ ಮೇಲೆ ಮತ್ತು ನೀನೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂತದ್ದು ಹೇಳಿದರು ನೀನೇ ಸ್ಪರ್ಧೆ ಮಾಡಬೇಕು ಮತ್ತು ನಿನ್ನಿಂದ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀನು ಪ್ರವಾಸ ಮಾಡಬೇಕು ಈ ಚುನಾವಣೆಯಲ್ಲಿ ಅನೇಕ ಕ್ಷೇತ್ರಗಳನ್ನು ನಾವು ನಿಮಗೆ ಹೇಳ್ತೀವಿ ಆ ಕ್ಷೇತ್ರದಲ್ಲಿಯೂ ಕೂಡ ನೀವು ಪ್ರಚಾರಗಳನ್ನು ಮಾಡಲಿಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಕೇಳಿದ ಆ ನಿಟ್ಟಿನಲ್ಲಿ ನಾನು ಅದನ್ನು ಒಪ್ಪಿದ್ದೀನಿ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ ಇಲ್ಲಿ ಬಂದಿದ್ದೀನಿ ಇವತ್ತು ಅತ್ನಿಗೆ ಹೋಗಿ ನನ್ನ ಜನರ ಜೊತೆಗೆ ಕೂಡಿಕೊಂಡು ಒಂದೆರಡು ದಿವಸದಲ್ಲಿ ಸಮಯವನ್ನು ನಿಗದಿ ಮಾಡಿ ನಾಮಪತ್ರವನ್ನು ಸಲ್ಲಿಸ್ತೀನಿ ನನ್ನ ಕ್ಷೇತ್ರದ ಜನ ಏನು ತೀರ್ಪು ಕೊಡ್ತಾರೋ ಅದಕ್ಕೆ ನಾನು ಸ್ವಾಭಿಮಾನಿ ಲಕ್ಷ್ಮಣ ಸವದಿ ವರ್ಸಸ್ ಬಿಜೆಪಿ ಆಗತ್ತಾ ಅಥವಾ ಅಭಿವೃದ್ಧಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆಗತ್ತಾ ಅದನ್ನೇನು ಇಲ್ಲ ನಾನು ಒಬ್ಬ ನಮ್ಮ ಜಿಲ್ಲೆಯ ನಾಯಕರು ಹೇಳಿದ ಲಕ್ಷ್ಮಣ ಸವದಿ ಅಂದ್ರೆ ಒಂದು ತಪ್ಪಲ ಅಂತೇಳಿ ಒಂದು ಮರದ ತಪ್ಪಲ ಅಂತೇಳಿ ನಾನು ಅದನ್ನು ಸ್ವೀಕಾರ ಮಾಡಿದ್ದೀನಿ ನಾನು ತಪ್ಪಲ ತರನೇ ರಾಜ್ಯದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಯವನ್ನು ಮಾಡಬೇಕು ಸೌದಿಯವರು ದುಡುಕಿದ್ರು ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಸೌದಿಯವರು ದುಡುಕಿದ್ರು ಅಂತ ನಾನು ದುಡುಕಿಲ್ಲ ಬಹುತೇಕ ನನಗೆ ಅನಿಸುತ್ತೆ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಸುಮಾರು 40 ವರ್ಷದ ನನ್ನ ಸ್ನೇಹಿತರವರು ಅವರು ಮುಖ್ಯಮಂತ್ರಿ ಆದಾಗ ಅತ್ಯಂತ ಹೆಚ್ಚು ಖುಷಿ ಪಟ್ಟಿರ್ತಕ್ಕಂಥವ್ರು ನಾನು ದುಡುಕಲಿಲ್ಲ ನಾನು ಬಹಳಷ್ಟು ಆಲೋಚನೆಗಳ ಮಾಡಿಕೊಂಡೆ ನಾನು ಆ ಪಕ್ಷವನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ನಾನು ದುಡುಕಿಲ್ಲ ನಿಜವಾಗಲೂ ದುಡುಕಿದ್ದು ಅವರು ಅಂತಕ್ಕಂಥದ್ದನ್ನು ಯಡಿಯೂರಪ್ಪನವರು ಬಹಳ ದೊಡ್ಡ ನಾಯಕರು ನಮ್ಮ ತಂದೆ ಸಮಾನರು ಅಂತ ನಾವು ಅವ್ರನ್ನೆಲ್ಲರೂ ಗೌರವಿಸ್ತೀವಿ ಯಡಿಯೂರಪ್ಪನವರು ಸಾಹೇಬರಿಗೆ ಆ ತರ ಹೇಳ್ಕೊಳಿಕ್ಕೆ ಅವ್ರಿಗೆ ಹಕ್ಕಿಲ್ಲ ಮತ್ತು ನೈತಿಕ ಇಲ್ಲ ಅವ್ರಿಗೆ ಯಾಕಂದ್ರೆ
ಮುಖ್ಯಮಂತ್ರಿ ಆದಾಗ ಅವರೆಲ್ಲರೂ ಆದಾಗ ಅವರ ಪಕ್ಷ ಬಿಟ್ಟು ಹೊರಗೆ ಹೋಗಿ ಮತ್ತೆ ತಿರುಗಿ ಬಂದರು ಅವರೆಲ್ಲ ಬೇರೆದವರಿಗೆ ಮಾರ್ಗದರ್ಶನ ಮಾಡುವಂತದ್ದು ಹಕ್ಕಿಲ್ಲ ಅವರು ಜಗದೀಶ್ ಶೆಟ್ಟರ್ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅಂತ ಹೇಳಿದ್ರು ತಮ್ಮ ಸಂಪರ್ಕಕ್ಕೆ ಏನಾದರೂ ಮಾಡಿದಾರಾ ನೋಡಿ ಜಗದೀಶ್ ಶೆಟ್ಟರ್ ಅವರು ಸಾಹೇಬರು ನಾವು ಅನೇಕ ತಿರುಮಾನಗಳಿಂದ ಸುಮಾರು 20 22 ವರ್ಷದಿಂದ ನಾವು ಒಂದೇ ಪಕ್ಷದಲ್ಲಿ ಕಾರ್ಯ ಮಾಡುತ್ತಿದ್ದೆವು ಪಾಪ ಅವರಿಗೆ ಕೂಡ ಇವತ್ತು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಏನು ಜಗದೀಶ್ ಶೆಟ್ಟರ್ ಅವರು ಏನು ತಪ್ಪು ಮಾಡಿದ್ದಾರೆ ಏನು ಭ್ರಷ್ಟಾಚಾರದಾಗ ಏನಾದರೂ ಮುಳುಗಿದ್ದಾರಾ ಅಥವಾ ಏನಾದರೂ ಅವರು ತಪ್ಪು ಮಾಡಿದ್ದಾರಾ ಪಕ್ಷಕ್ಕೆ ಮುಜುಗರಾಗುವಂಥದ್ದು ಏನಾದರೂ ಮಾಡಿದ್ದಾರೆ ವಯಸ್ಸಿನ ಮಾನದಂಡ ಏನಾದರೂ ಇದ್ದರೆ ಅವ್ರಿಗೆ ಕೇವಲ ಈಗ 67 ವಯಸ್ಸು ಯಾಕೆ ಯಾಕೆ ಕೊಡ್ತಾ ಇಲ್ಲ ಅವ್ರಿಗೆ ಏನು ಕಾರಣ ಹಾಗಾದರೆ ವಯಸ್ಸಿನ 67 68 ಆದವ್ರಿಗೆ ಇನ್ನೊರು ಬೇರೆದವ್ರಿಗೆ ಯಾಕೆ ಕೊಡ್ತೀರಿ ನೀವು ಅಪ್ಪ ಹಿರಿಯ ಅವರು ಬರೀ ಜಗದೀಶ್ ಶೆಟ್ಟರ್ ಸಾಹೇಬರ ಅವ್ರೇ ಅಲ್ಲ ಅವ್ರು ಇಡೀ ಮಣಿತನ ಅವ್ರ ತಂದೆಯವ್ರ ಕಾಲದಿಂದನೂ ಕೂಡ ಈ ಭಾರತೀಯ ಜನತಾ ಪಕ್ಷ ಏನು ಸ್ಥಾಪನೆ ಆಯ್ತಲ್ಲ ದೀಪದ ಚಿತ್ರಿದ್ದಂಥ ಸಂದರ್ಭದಲ್ಲಿ ಅವ್ರ ತಂದೆಯವರು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಅವರಿಗೂ ಕೂಡ ಈ ಥರ ಮಾಡ್ತಕ್ಕಂಥದ್ದು ನಾನು ಪ್ರಾರಂಭದಲ್ಲಿ ಏನು ಹೇಳಿದಲ್ಲ ತತ್ವ ಮತ್ತು ಸಿದ್ಧಾಂತ ಇವೆಲ್ಲವೂ ಕೂಡ ಗಾಳಿಗೆ ತೋರಿರ್ತಕ್ಕಂಥ ಕಾರ್ಯಗಳು ಇವತ್ತು ನಡೀತಾ ಇದೆ ಮಾದೇವಪ್ಪ ಯಾದವ್ ಮತ್ತು ಅನಿಲ್ ಬೆಳಕಿ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳೋದು ಇದೆ ಸರ್ ನಿಮಗೂ ಕೂಡ ಆತ್ಮೀಯರ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬರು ಅಂತ ಏನಾದ್ರು ಇವತ್ತು 11 ಗಂಟೆಗೆ ಇವತ್ತು ಅವರು ಅನೇಕ ಪ್ರಮುಖರ ಕಾರ್ಯಕರ್ತರ ಸಭೆಯನ್ನು ತಗೋತಾರೆ ತಗೊಂಡ್ಮೇಲೆ ಅವ್ರ ತೀರ್ಮಾನ ಅವರೇ ಹೇಳ್ತಾರೆ ಅನಿಲ್ ಬೆಣಕಿ ಅವರು ಮತ್ತು ಮಾದೇವಪ್ಪ ಯಾದವ್ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ ಅಥವಾ ಅವರು ಏನು ಕಾಂಗ್ರೆಸ್ ಬರ್ತಾರೆ ಮಾದೇವಪ್ಪ ಯಾದವ್ ಕೂಡ ಅವರು ಕೂಡ ಕಾಂಗ್ರೆಸ್ ಬರ್ತಾರೆ ಅಂತಿದೆ ಎಲ್ಲರೂ ನಮ್ಮ ಜೊತೆಗೆ ಇದ್ದವರಿದ್ದಾರೆ ಅವರವರ ರಾಜಕೀಯ ಭವಿಷ್ಯಗಳನ್ನು ಅವ್ರು ನೋಡ್ಕೊಳ್ತಕ್ಕಂಥದ್ದು ಇವತ್ತಿನ ಜನಮಾನದಲ್ಲಿ ಅನಿವಾರ್ಯ ಇದೆ ಅವ್ರು ಆಲೋಚನೆ ಮಾಡ್ಕೊಂಡು ಏನಾದರೂ ನಮ್ಮ ಸಂಪರ್ಕ ಬಂದ್ರೆ ಆಲೋಚನೆ ಮಾಡ್ತಾರೆ ದೃಷ್ಟಿ ಒಳಗೆ ಪೀಡೆ ಅಂತ ಇರ್ಬೋದು ಬಳು ಹಕ್ಕು ಮಣಿ ಯಾವಾಗಲೂ ಅಳು ಆಗುತ್ತೆ ಆ ಬಳು ಇಲ್ಲಿ ಬಂದಿದೆ ಈ ಮಣಿ ಅಳಗಾಲ್ ಮಾಡಿ ಅದು ಬಳು ಹೋಗುತ್ತೆ ಆ ಬಳು ಹಕ್ಕ ಮೇಲೆ ಆ ಮಣಿ ಒಳಗೆ ಇರಬಾರ್ದು ಅಂತ ನಾ ತೀರ್ಮಾನ ಹೊರಗೆ ಬಂದಿದ್ದೆ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.